ನಮಸ್ಕಾರ ಎಲ್ರಿಗೂ ಹಾಗೂ ಸಿನಿಮಾ ಕದರಿಗೆ ಸ್ವಾಗತ ಒ ಟಿ ಟಿಯಲ್ಲಿ ಡಿಸೆಂಬರ್ದ ಮಾಕ ಮನೋರಂಜನೆ ನೀಡಲು ಬರುತ್ತಿವೆ ಬಹು ನಿರೀಕ್ಷಿತ ಸಿನಿಮಾಗಳು ಹೌದು ಅಕ್ಷಯ್ ಕುಮಾರ್ ಅಭಿಷೇಕ್ ಬಚ್ಚನ್ ಮುಂತಾದ ಬಾಲಿವುಡ್ ಸ್ಟಾರ್ ನಟರ ಸಿನಿಮಾಗಳು ಡೈರೆಕ್ಟ್ ಒ ಟಿ ಟಿ ಮೊರೆ ಹೋಗುತ್ತಿರುವುದು ಗಮನರ ಸಂಗತಿಯಾಗಿದೆ ಈ ಡಿಸೆಂಬರ್ನಲ್ಲಿ ಬಹು ನಿರೀಕ್ಷಿತ ಚಿತ್ರಗಳು ತೆರೆ ಕಾಣುತ್ತಿವೆ ಮೊದಲ ಲಾಕ್ಡೌನ್ ಬಳಿಕ ಮನೋರಂಜನಾ ಕ್ಷೇತ್ರದಲ್ಲಿ ಭಾರಿ ಬದಲಾವಣೆಗಳಾದವು ಚಿತ್ರಮಂದಿರಗಳಿಗಿಂತಲೂ ಹೆಚ್ಚಾಗಿ ಒ ಟಿ ಟಿ ಪ್ಲಾಟ್ಫಾರ್ಮ್ ಮೂಲಕ ಸಿನಿಮಾ ನೋಡುವವರ ಸಂಖ್ಯೆ ಹೆಚ್ಚಿತ್ತು ನೆಟ್ಫ್ಲಿಕ್ಸ್ ಅಮೆಝಾನ್ ಪ್ರೈಮ್ ವಿಡಿಯೋ ಝಿಫೈ ಡಿಸ್ ಪ್ಲಸ್ ಹಾಟ್ಸ್ಟಾರ್ ಮುಂತಾದ ಓ ಟಿ ಟಿ ವೇದಿಕೆಗಳ ವ್ಯವಹಾರ ವೃದ್ಧಿಸಿತ್ತು ಹಲವು ಸ್ಟಾರ್ ನಟರ ಸಿನಿಮಾಗಳು ಕೂಡ ನೇರವಾಗಿ ಒ ಟಿ ಟಿ ಮೂಲಕ ಬಿಡುಗಡೆಯಾಗಿ ಒಳ್ಳೆಯ ಲಾಭ ಮಾಡಿಕೊಂಡ ಉದಾಹರಣೆ ಇದೆ ಈ ವರ್ಷಾಂತ್ಯದಕ್ಕೆ ಅನೇಕ ಸಿನಿಮಾ ಮತ್ತು ವೆಬ್ ಸೀರೀಸ್ಗಳು ಆನ್ಲೈನ್ನಲ್ಲಿ ರಿಲೀಸ್ ಆಗುತ್ತಿವೆ ಅಕ್ಷಯ್ ಕುಮಾರ್ ಅಭಿಷೇಕ್ ಬಚ್ಚನ್ ಮುಂತಾದ ಬಾಲಿವುಡ್ ಸ್ಟಾರ್ ನಟರು ಕೂಡ ಓ ಟಿ ಟಿ ಮರೆ ಹೋಗುತ್ತಿರುವುದು ಗಮನದ ಸಂಗತಿ ಈ ವರ್ಷ ಡಿಸೆಂಬರ್ನಲ್ಲಿ ಓ ಟಿ ಟಿ ಮೂಲಕ ಧೂಳೆಬ್ಬಿಸಲು ಬರುತ್ತಿರುವ ಬಹು ನಿರೀಕ್ಷಿತ ಸಿನಿಮಾ ಪ್ರಾಜೆಕ್ಟ್ಗಳ ಬಗ್ಗೆ ಇಲ್ಲಿವೆ ಸಂಪೂರ್ಣ ವಿವರ ಅದಕ್ಕೂ ಮುನ್ನ ನೀವೇನಾದರೂ ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ವಿಸಿಟ್ ಮಾಡಿದರೆ ತಪ್ಪದಲ್ಲ ಚಾನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗಾದರೆ ಬನ್ನಿ ಮತ್ತೆ ಆಗ್ತಾಡಾ ವಿಡಿಯೋನ ಶುರು ಮಾಡೋಣ ಇನ್ನು ಅಭಿಷೇಕ್ ಬಚ್ಚನ್ ನಟನೆಯ ಬಾಂಬ್ ವಿಶ್ವ ಸಿನಿಮಾ ಡಿಸೆಂಬರ್ ಮೂರರಂದು ಒ ಟಿ ಟಿ ಮೂಲಕ ಬಿಡುಗಡೆಯಾಗಿದೆ ಡಿಫ್ರೆಂಟ್ ನಲ್ಲಿ ಅಭಿಷೇಕ್ ಬಚ್ಚನ್ ಕಾಣಿಸಿಕೊಂಡಿದ್ದು ಜಿ ಫೈವ್ ಮೂಲಕ ಈ ಸಿನಿಮಾ ರಿಲೀಸ್ ಆಗಲಿದೆ ಟ್ರೈಲರ್ ಮೂಲಕ ಭಾರಿ ಕುತೂಹಲನ ಮೂಡಿಸಿರುವ ಬಮ್ ವಿಶ್ವಾಸ್ ಚಿತ್ರವು ಸಸ್ಪೆನ್ಸ್ ಥ್ರಿಲ್ಲರ್ ಕಥಾ ಅಂದರ ಹೊಂದಿದೆ ಸುರ್ವಿನ್ ಚಾವ್ಲಾ ಮತ್ತು ಆರ್ ಮಾಧವ ನಟಿಸಿರುವ ಡಿಕಪಾಲ್ಟ್ ವೆಬ್ ಸೀರೀಸ ಇದೇ ಡಿಸೆಂಬರ್ ಹದಿನೇಳರಂದು ನೆಟ್ಫ್ಲಿಕ್ಸ್ನಲ್ಲಿ ರಿಲೀಸ್ ಆಗಲಿದೆ ಇದಕ್ಕೆ ಹಾರ್ದಿಕ್ ಮೆಹಾ ನಿರ್ದೇಶನ ಮಾಡಿದ್ದಾರೆ ಇನ್ನು ಅಕ್ಷಯ್ ಕುಮಾರ್ ಧನುಷ್ ಸಾರಾ ಅಲಿ ಖಾನ್ ಅಭಿನಯದ ಅಂತರಂಗಿ ರೇ ಚಿತ್ರ ಡಿಸ್ಲಿ ಪ್ಲಸ್ ಸ್ಟಾರ್ ಮೂಲಕ ಇದೇ ಡಿಸೆಂಬರ್ ಇಪ್ಪತ್ನಾಲ್ಕರಂದು ವೀಕ್ಷಣೆಗೆ ಲಭ್ಯವಾಗುತ್ತಿದೆ ಈ ಸಿನಿಮಾ ಮೇಲೆ ಭರವಸೆ ಮೂಡಲು ಹಲವು ಕಾರಣಗಳಿವೆ ಘಟಾನುಘಟಿ ಕಲಾವಿದರು ಸಿನಿಮಾದಲ್ಲಿ ಕಾಣಿಸಿಕೊಂಡಿದ್ದಾರೆ ಖ್ಯಾತ ನಿರ್ದೇಶಕ ಆನಂದ್ ಎಲ್ ರಾಯ್ ಅವರು ಆ್ಯಕ್ಷನ್ ಕಟ್ ಹೇಳಿದ್ದಾರೆ ಧನುಷ್ ಅವರಿಗೆ ಡಿಫ್ರೆಂಟ್ ಆದಂಥ ಪಾತ್ರ ನೀಡಲಾಗಿದೆ ಈಗಾಗಲೇ ಟ್ರೈಲರ್ ಮೂಲಕ ಭಾರೀ ನಿರೀಕ್ಷೆ ಸೃಷ್ಟಿಯಾಗಿದೆ ಖ್ಯಾತ ನಟಿ ರವೀನಾ ಟಂಡನ್ ಅವರು ಸಹ ಇದೇ ಮೊದಲ ಬಾರಿಗೆ ವೆಬ್ ಸರಣಿ ಲೋಕಕ್ಕೆ ಕಾಲಿಟ್ಟಿದ್ದಾರೆ ಅವರು ನಟಿಸಿರುವ ಅರಣ್ಯಕ್ ವೆಬ್ ಸೀರೀಸ್ ಕೂಡ ಭಾರಿ ನಿರೀಕ್ಷೆ ಮೂಡಿಸಿದೆ ಡಿಸೆಂಬರ್ ಹತ್ತರಂದು ನೆಟ್ಫ್ಲಿಕ್ಸ್ ಮೂಲಕ ಅರಣ್ಯಕ್ ರಿಲೀಸ್ ಆಗಲಿದೆ